ಸಂಭಾವಿತ ರಾಜಕಾರಣಿ ಎಂದು ಹೆಸರು ಮಾಡಿದ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದುರೋಧನ್ ಐಹೊಳೆಯವರಿಗೆ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೀಣಾಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದ ದುರ್ಯೋಧನ್ ಐಹೊಳೆಯವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದರೆ ಯಡಿಯೂರಪ್ಪನವರು ತಮ್ಮ ಮೇಲೆ ಭರವಸೆ ಇಟ್ಟು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ತಾವು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಎಲ್ಲರಿಗೆ ಸಹಾಯ ಸಹಕಾರ ಮಾಡುವುದಾಗಿ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಐಸಿಬಿ ವಾರ್ತೆಗಳಿಗೆ ತಿಳಿಸಿದರು. ಈಗ ನಮ್ಮ ಬಿಜೆಪಿ ಸರ್ಕಾರ ಬಂದ ಒಂದು ವರ್ಷ ನಿನ್ನೆಗೆ ಪೂರ್ತಿಯಾಗಿ ಎರಡನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮೊದಲೇ ದಿವಸ. ಅದಕ್ಕೆ ಇವತ್ತು ಶ್ರಾವಣ ಸೋಮವಾರ ದಿವಸ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ಜಿಯವರು ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಪ್ರೀತಿ ಇಟ್ಟ ಇವತ್ತು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಾ ಈ ಸಂದರ್ಭದಲ್ಲಿ ಅವ್ರಿಗಿಬ್ಬರಿಗೂ ನಮ್ಮ ನಾಯಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ನಮ್ಮ ಮುಖಂಡರಾದಂಥ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಗೋವಿಂದಣ್ಣ ಕಾರಜೋಳ ಸಾಹೇಬರು ಕೂಡ ಆಶೀರ್ವಾದ ಮಾಡಿದರು. ನಮ್ಮ ಹಿಂದಿನ ಚಿಕ್ಕೋಡಿಯ ಲೋಕಸಭಾ ಸದಸ್ಯರು, ಈಗ ಹಾಲಿ ಬಿಜಾಪುರ ಸಂಸದರು, ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಿಗಜಿಣಿಯವರು ಕೂಡ ಆಶೀರ್ವಾದ ಮಾಡಿದರು. ಅವರೆಲ್ಲರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ನಮ್ಮ ಜಿಲ್ಲೆಯ ನಾಯಕರು ಸನ್ಮಾನ್ಯ ಶ್ರೀ ಪ್ರಭಾಕರಣ ಕೋರೆ ಅವರಾಗಲಿ, ಉಮೇಶಣ್ಣ ಕತ್ತಿ ಅವರಾಗಲಿ, ರಮೇಶಣ್ಣ ಜಾರಕಿಹೊಳಿ ಅವರಾಗಲಿ, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಾಗಲಿ, ಮತ್ತು ಸುರೇಶಣ್ಣ ಅಂಗಡಿಯವರಾಗಲಿ, ಲಕ್ಷ್ಮಣಣ್ಣ ಸೌದಿ ಅವರು, ಶಶಿಕಲಾಕ ಜೊಲ್ಲೆಯವರು, ಅನ್ನಸಾಬಣ್ಣ ಜೊಲ್ಲೆಯವರು, ಮಾಂತೇಶಣ್ಣ ಕವಟಿಮಠ ಅವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದರು. ನನಗೆ ನಿಗಮ ಕೊಡಲಿಕ್ಕೆ ಎಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಒತ್ತಡವನ್ನು ಹೇರಿ ಕೊಡಿಸಿದವರು, ಅವ್ರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಇನ್ನು ಈ ಏನು ಒಂದು ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ನಿಗಮದ ಒಂದು ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕೊಟ್ಟಿದ್ದಾರೋ ಅದನ್ನು ನಾ ಒಳ್ಳೆಯ ರೀತಿಯಿಂದ ಅದನ್ನು ನಿಭಾಯಿಸ್ತನು, ಅಭಿವೃದ್ಧಿ ಪಥದತ್ತ ಅದನ್ನು ಒಯ್ತನು ತಿಳಿಯಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಟ್ಟ ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ನನ್ನ ಅಭಿಮಾನಿ ಬಂಧುಗಳು, ಕಾರ್ಯಕರ್ತರು, ಮತದಾರ ಬಂಧುಗಳು, ಗುರು ಹಿರಿಯರು, ರೈತ ಬಾಂಧವರು ಎಲ್ಲರದು ನಂದು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟ. ಈಗ ಮೂರು ಬಾರಿ ನಾವು ಆರಿಸಿಕೊಟ್ಟಿದ್ದೆವು ಐಹೊಳೆಯವ್ರನ್ನ, ಅವ್ರಿಗೆ ಯಾವುದೂ ಮಂತ್ರಿ ಸ್ಥಾನವೂ ಕೊಟ್ಟಿಲ್ಲ. ಕಡೆಗೆ ನಿಗಮರೇ ಒಂದು ಕೂಡಲೇ ಅನ್ನೋದು ಒಂದು ಅವ್ರ ಆಸೆ ಇತ್ತು. ಅದಕ್ಕೆ ಇವತ್ತು ಅವ್ರ ಆಸೆಯೂ ಕೂಡ ಈಡೇರಿತಿ. ಅವ್ರಿಗೂ ಕೂಡ ಎಲ್ಲರಿಗಿನ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ. ಏನಿಲ್ಲ ಅಂದರೆ ಏನಾಗಿತ್ತು ಅಂದ್ರೆ ಈಗ ನಾವು ಈಗ ನಮ್ಮ ಸರ್ಕಾರ ಆಗಲಿಕ್ಕೆ ಒಂದು 17 ಜನ ಕಾರಣೀಭೂತರದಾರ, ಅವರಿಗೆ ಕೊಡೋದ್ರಿಂದ ನಮ್ಮ ಮೂಲ ಬಿ ಜೆ ಪಿಯವರೊಳಗೆ ಎಲ್ಲರಿಗೆ ಕೊಡೋಕೆ ಸಾಧ್ಯ ಆಗಂಗಿಲ್ಲ. ಮತ್ತು ಈಗ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಾರೆ ನಮ್ಮ ಯಡಿಯೂರಪ್ಪಜಿಯವರ ಗೋವಿಂದ ಕಾರಜೋಳ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಿ ಲೋಕೋಪಯೋಗಿ ಇಲಾಖೆ ಮತ್ತು ಸಮಾಜ ಕಲ್ಯಾಣಕ್ಕೆ ಎರಡು ದೊಡ್ಡ ಖಾತೆ ಕೊಟ್ಟಾರ. ಒಂದು ಅವರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಾರ. ಆ ಒಂದು ದೃಷ್ಟಿಯಿಂದ ನಾ ಮಂತ್ರಿ ಬೇಕಂತೇಳಿ ನಾ ಅವ್ರಿಗೆ ಮೇಲೆ ಒತ್ತಾಯ ಮಾಡೋಕೆ ಹೋಗಿಲ್ಲ. ನಾ ಒಂದು ಯಾವುದರೆ ಒಳ್ಳೆಯ ನಿಗಮ ಕೊಡ್ರಿ ಅಂತೇಳಿ ಒಂದು ಅವರಿಗೆ ಅಪೇಕ್ಷೆ ಪಟ್ಟಿದ್ದೆ. ಹಾಗೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಅವರೊಂದು ಖಾದಿ ಗ್ರಾಮೋದ್ಯೋಗದ ಒಂದು ಎಲ್ಲರದು ಈಗ ಎಲ್ಲ ಎಮ್ ಎಲ್ ಎಗಳದ್ದು ಒತ್ತಡ ಇರೋದ್ರಿಂದ ಎಲ್ಲರನ್ನೂ ಸಮಾಧಾನ ಮಾಡೋಕೆ ಹೋಗಿ ಈಗ ಒಂದು ಯಾವುದೋ ಒಂದು ಅಧಿಕಾರ ಕೊಟ್ಟಿದ್ದಾರೋ ಅದಕ್ಕೆ ನಾವು ಅಷ್ಟರಾಗ ತೃಪ್ತಿ ಪಟ್ಟ ನಾ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾನೆ ತಿಳಿಸ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈಗ ನಾವು 8 ಶಾಸಕರದ ಏನು ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಒಳಗೆ 6 ಜನ ನಾವು ಬಿ ಜೆ ಪಿ ಅವ್ರದ್ದು, 6 ಜನದೊಳಗೆ ಈಗ 4 ಜನಕ್ಕೆ ಈಗಾಗಲೇ ಕೊಟ್ಟಾರ, ಇನ್ನಿಬ್ಬರ ಉಳಿದಿದ್ದೀವಿ ನಾವು, ಉಮೇಶಣ್ಣ ಕತ್ತಿಯವರು, ನಾನು. ಈಗ ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಇನ್ನು ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಕೊಡ್ತಾರೆ ಅಂತೇಳಿ ನಮಗೊಂದು ಭರವಸೆ ಐತಿ. ಅವ್ರಿಗೂ ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೇಳಲಿಕ್ಕೆ ಇಚ್ಛಪಡ್ತೀನಿ.